ಅಭಿಮಾನಿಯ ಮನದಾಸೆ ಪೂರೈಸುತ್ತಾರ ಕಿಚ್ಚ ಸುದೀಪ್? ಒಂದು ಸಾರಿ ಮಾತಾಡು ಅಣ್ಣ ಅಂದಳು ಚೈತ್ರ. ಈಕೆ ಚೈತ್ರ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಈ ಹುಡುಗಿ ಕಿಚ್ಚ ಸುದೀಪ್ ಅವರ ಅಪ್ಪಟ ಅಭಿಮಾನಿ. ಈ ಹಿಂದೆ ವೈದ್ಯರ ನಿರ್ಲಕ್ಷ್ಯದಿಂದ ಸಣ್ಣ ಕರುಳೆ ಇಲ್ಲದಂತಾಗಿರೋ ಈಕೆಗೀಗ ಒಂದೇ ಒಂದು ಸಲ ತನ್ನ ನೆಚ್ಚಿನ ಸುದೀಪ್ ಅವರನ್ನು ನೋಡುವ, ಮಾತಾಡುವ ಆಸೆ. ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡಿನ ಚೈತ್ರಾಗೀಗ 23 ವರ್ಷ. ಈಗ್ಗೆ 1.5 ವರ್ಷದ ಹಿಂದೆ ಗರ್ಭಿಣಿಯಾಗಿದ್ದ ಈಕೆಗೆ ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಸಣ್ಣ ಕರುಳನ್ನೇ ಸಂಪೂರ್ಣವಾಗಿ ಕಿತ್ತು ಹಾಕಲಾಗಿತ್ತು. ಅದರಿಂದಾಗಿ ಚೈತ್ರ ಒಂದಗಳು ಅನ್ನವನ್ನು ತಿನ್ನದೆ ಸರಿಸುಮಾರು 1.5 ವರ್ಷಗಳೇ ಕಳೆದು ಹೋಗಿವೆ. ಇದೀಗ ಈ ಹುಡುಗಿ ಮತ್ತೆ ಮೊದಲಿನಂತಾಗಲು ಒಂದು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆಯಂತೆ. ಅದಕ್ಕೆ 30 ಲಕ್ಷಕ್ಕೂ ಮೀರಿ ಖರ್ಚಾಗುತ್ತೆ. ನಮಸ್ತೆ ಸ್ನೇಹಿತರೆ, ನಾನು ಚೈತ್ರ ಅಂತ. ನಾನು ಈಗ ಅಪೋಲೋ ಬನ್ನೇರುಘಟ್ಟದಲ್ಲಿರೋ ಅಪೋಲೋ ಹಾಸ್ಪಿಟ್ಲಲ್ಲಿದ್ದೀನಿ. ನಾನು ಗರ್ಭಿಣಿಯಾಗಿದ್ದಾಗ ನನ್ನ ಸಣ್ಕರುಳನ್ನು ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದಾರೆ. ಈಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ, ನನಗೆ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕೆ 30 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೊಂದು ನಮ್ಮ ಕೈಯಲ್ಲಿ ಆಗಲ್ಲ ಒಂದ್ಸಕ್ಕೆ, ಯಾಕಂದರೆ ಅದು ತುಂಬ ದೊಡ್ಡ ಅಮೌಂಟ್ ಅಲ್ವಾ, ಅದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ನಾನು ಅದಕ್ಕೆ ಸುದೀಪ್ ಅಣ್ಣವ್ರ ಹತ್ರ ರಿಕ್ವೆಸ್ಟ್ ಮಾಡೋಣ ಅಂತ ಇದ್ದೀನಿ. ಸುದೀಪ್ ಅಣ್ಣವ್ರನ್ನ ಎಲ್ಲ ಚಲನಚಿತ್ರ ಫಿಲಮ್ಸ್ ಎಲ್ಲದನ್ನು ನಾನು ನೋಡಿದ್ದೀನಿ. ನಿಮ್ಮ ತಂಗಿ ಅಂತ ಅಂದ್ಕೊಂಡು ಅಣ್ಣ, ತುಂಬ ಕಷ್ಟದಲ್ಲಿದ್ದೀನಿ ಅಣ್ಣ. ನಾನು ಅಣ್ಣ, ನನಗೆ ಇನ್ನು ಕೇವಲ 23 ವರ್ಷ ಅಣ್ಣ. ನನಗೂ ಆಸೆ ಆಕಾಂಕ್ಷೆ ಇದೆ ಅಣ್ಣ. ಅಣ್ಣ, ಅನ್ನ ಅಂತ ಊಟ ಮಾಡಿ ನಾನು ಸುಮಾರು 1.5 ವರ್ಷ ಆಯಿತು ಅಣ್ಣ. ಅಣ್ಣ ಪ್ಲೀಸ್, ನನಗೂ ಊಟ ಮಾಡೋಂಗೆ ಮಾಡಿಕೊಡಿ ಅಣ್ಣ, ಪ್ಲೀಸ್ ಅಣ್ಣ. ನಾನು ಅಪೋಲೋದಲ್ಲಿದ್ದೀನಿ, ಅಟ್ಲೀಸ್ಟ್ ಬಂದು ಹೇಗಿದೆಯಾ ಅಂತ ನಾನು ಬಂದು ಮಾತಾಡ್ಸ್ಕೊಂಡು ಹೋಗಿ ಅಣ್ಣ. ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಅಣ್ಣ, ಪ್ಲೀಸ್ ಅಣ್ಣ. ಅಣ್ಣ ಬನ್ನಿ ಅಣ್ಣ, ಅಣ್ಣ ಪ್ಲೀಸ್ ಬನ್ನಿ ಅಣ್ಣ, ಅಣ್ಣ ಬನ್ನಿ ಅಣ್ಣ. ನೋಡಿ ಅಣ್ಣ, ನಾನು ಇರೋ ಪರಿಸ್ಥಿತಿ ಅಣ್ಣ ಏನು ಇಲ್ಲ ಅಣ್ಣ. ನನ್ನ ಕೈಯಲ್ಲಿ ಶಕ್ತಿ ಏನೇ ನನ್ನ ಕೈಯಲ್ಲಿ ಇಲ್ಲ ಅಣ್ಣ. ಅಣ್ಣ ಬರ್ತೀಯ ಅಣ್ಣ ತಂಗಿ ನೋಡೋಕ್ಕೆ? ನೀನು ಬರ್ತೀಯ ಅಲ್ವಾ ಅಣ್ಣ? ಅಣ್ಣ ಪ್ಲೀಸ್ ಅಣ್ಣ, ನಿನ್ನೆ ನಂಬಿದ್ದೀನಿ. ಇಂಥದ್ದೊಂದು ಸಂಕಟಕ್ಕೀಡಾಗಿ ಅಪೋಲೋ ಆಸ್ಪತ್ರೆಯಲ್ಲಿರುವ ಈ ಹುಡುಗಿಗೆ ಕಿಚ್ಚ ಸುದೀಪ್ ಅವರನ್ನು ಮಾತನಾಡಿಸುವ ಆಸೆ. ಒಂದು ಕರೆ ಮಾಡಿ ಮಾತಾಡಿದರೂ ಸಂಕಟದಲ್ಲಿರುವ ಈ ಜೀವ ಖುಷಿಗೊಳ್ಳುತ್ತೆ. ಅಣ್ಣ, ನೀನು ಬಂದು ಈ ತಂಗಿಯನ್ನು ನೋಡ್ತೀಯಾ ತಾನೇ ಅಂತ ಚೈತ್ರ ಕಣ್ಣೀರಿಡ್ತಾ ಇದ್ರೆ ಎಂಥವರ ಕರುಳು ಚುರುಕ್ ಅನ್ನುತ್ತೆ. ಇತ್ತೀಚೆಗೆ ತಾನೇ ಕಿಚ್ಚ ಸುದೀಪ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಲು ಖರ್ಚು ಮಾಡೋ ದುಡ್ಡನ್ನು ಬಡಬಗ್ಗರಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲು ಉಪಯೋಗಿಸಿ ಅಂತ ಅಭಿಮಾನಿಗಳಿಗೆ ಆದೇಶಿಸಿದ್ರು. ಅಭಿಮಾನಿಗಳ ಮೇಲೆ ಅತೀವ ಪ್ರೀತಿ ಹೊಂದಿರೋ ಕಿಚ್ಚ ಸುದೀಪ್ ಈ ಬಗ್ಗೆ ಮನಸ್ಸು ಮಾಡಿ ಒಂದೇ ಒಂದು ಕರೆ ಮಾಡಿ ಚೈತ್ರಳನ್ನು ಮಾತನಾಡಿಸಿದರೆ ಏದುಸಿರು ಬಿಡುತ್ತಿರುವ ಆಕೆ ಕೊಂಚವಾದರೂ ನಿಟ್ಟುಸಿರು ಬಿಡಬಹುದು. ಯಾರೇ ಒಬ್ಬರು ಕಷ್ಟದಲ್ಲಿರೋದು ತಮ್ಮ ಗಮನಕ್ಕೆ ಬಂದರೆ ಕೂಡಲೇ ಅವರ ನೆರವಿಗೆ ಧಾವಿಸುವ ಸುದೀಪ್ ಚೈತ್ರಾಳ ಆಸೆಯನ್ನು ಈಡೇರಿಸಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ.